ಮೂಡಿಗೆರೆಗೆ ಹೋಗೋಣ. ಮೂಡಿಗೆರೆಯಲ್ಲಿ ಏನಾಗ್ಬೋದು ಸಾರ್? ಈ ಪ್ರಶ್ನೆಗೆ ಉತ್ತರ ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್. ಕಾಫಿ ಕಣಜ ಈ ಬಾರಿ ಯಾರನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಪ್ರಶ್ನೆ. ಪ್ರವಾಸಿಗರ ನೆಚ್ಚಿನ ತಾಣದಲ್ಲಿ ಯಾರಿಗೆ ಮೆಚ್ಚುಗೆ ಮತ? ಹಿಂದೊಮ್ಮೆ ಜೆಡಿಎಸ್ ಭದ್ರಕೋಟೆ, ಈಗ ಕೇಸರಿಯ ಕೋಟೆ. ಹಾಲಿ ಶಾಸಕ ಕುಮಾರಸ್ವಾಮಿ ಅವರಿಗೆ ಹಾದಿ ಸುಗಮವಾಗಬಹುದಾ ಸ್ವಾಮಿ, ಗೊತ್ತಿಲ್ಲ. ಕಾಲ್ ಮಾಡಿ ವೋಟ್ ಮಾಡಿ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಜನತೆ ಪಾಲ್ಗೊಂಡ್ರು. ಮೂಡಿಗೆರೆ ಅಸೆಂಬ್ಲಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ಬಿಜೆಪಿ ಶಾಸಕ ಎಂಪಿ ಕುಮಾರಸ್ವಾಮಿ ಕಾಂಗ್ರೆಸ್ ಪಕ್ಷದ ನಡುವೆ ನೇರಾನೇರವಾದಂತಹ ಹಣಾಹಣಿ ಇದೆ. ಕಾಲ್ ಮಾಡಿ ವೋಟ್ ಮಾಡಿ ಕಾರ್ಯಕ್ರಮದಲ್ಲಿ ನಮಗೆ ಬಂದಂತಹ ಕರೆಗಳ ಸಂಖ್ಯೆ ಮತ್ತು ನಮಗೆ ಸಿಕ್ಕಂತಹ ಸ್ಟ್ರೈಕ್ ರೇಟ್. ಕಾಂಗ್ರೆಸ್ ಪರ ಶೇಕಡ 16%. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು ಶೇಕಡ 41% ಮತಗಳು ಚಲಾವಣೆ. ಜಾತ್ಯತೀತ ಜನತಾದಳ ಪಕ್ಷದ ಪರ ಒಟ್ಟು ಶೇಕಡ 23% ಮತಗಳು ದಾಖಲು. ಮೂಡಿಗೆರೆ ಕ್ಷೇತ್ರದಲ್ಲಿ ಇತರರು ಪರವಾಗಿಲ್ಲಲ್ರಿ, ಒಂದು 20% ತಗೊಂಡಿದ್ದಾರೆ. ಇಂಟ್ರೆಸ್ಟಿಂಗ್, ವೆರಿ ವೆರಿ ಇಂಟ್ರೆಸ್ಟಿಂಗ್. ಬಿಜೆಪಿ ಜೆಡಿಎಸ್ಸು ಮತ್ತು ಇತರರ ನಡುವೆ ಒಂದು ರೀತಿ ಹೋರಾಟ ಇದ್ದಂಗೆ ಕಾಣಿಸ್ತಾ ಇದೆ ನಮಗೆ. ಸ್ಟ್ರೈಕ್ ರೇಟ್ ವಿತ್ ಯು ಇನ್ ಫ್ರಂಟ್ ಆಫ್ ಯು ರೈಟ್ ನೌ. ನೀವೇ ಗಮನಿಸಿ ಸ್ಟ್ರೈಕ್ ರೇಟ್ ನೌ. ಇಟ್ಸ್ ಅಬೌಟ್ 20-29 ಆ ಥರದಲ್ಲಿ ಇದೆ. ಓಕೆ, ಬಿಜೆಪಿ ಬಲಿಷ್ಠ ಯುವಪಡೆ ಹಾಗೂ ಸರಳ ನಾಯಕತ್ವದ ಕುಮಾರಸ್ವಾಮಿ. ಕಾಂಗ್ರೆಸ್ನಂತೆಯೇ ಬಿಜೆಪಿಗೂ ಕೂಡ ತನ್ನದೇ ಆದಂಥ ರಿಸರ್ವ್ ಓಟ್ ಇರುವ ಕ್ಷೇತ್ರ ಇದು. ಬಿಜೆಪಿ ಮೈನಸ್ ಕುಮಾರಸ್ವಾಮಿ ಬಿಜೆಪಿಯಿಂದ ಒಂದು ಹೆಜ್ಜೆ ಹೊರಗೆ ಇಟ್ಬಿಟ್ಟಿದ್ದಾರೆ ಅಂತ ಇನ್ನು ಕೆಲವರು ಮಾತಾಡ್ತಾರೆ. ಅವ್ರು ಎರಡು ಕಾಲು ಇಟ್ಟಾಯ್ತು ಅಂತ ಬಿಜೆಪಿಯ ಇತರೆ ನಾಯಕರ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಗಡೆ ಹಾಕ್ಕೊಂಡಿರ್ತಾರೆ ಅವಾಗವಾಗ. ಇದು ಅವರಿಗೆ ಮೈನಸ್ ಪಾಯಿಂಟ್ ಆಗ್ಬೋದು. ಪ್ಲಸ್ ಏನು ಅಂತಂದರೆ ಕುಮಾರಸ್ವಾಮಿಯವರ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ, ಹಾಗಾಗಿ ನಾವು ತಿಂಡಿ ತಿನ್ಸ್ಬೋದು ಅವರಿಗೆ ಅಂತ ಕಾಂಗ್ರೆಸ್ನವ್ರು ಕಾಯ್ಕೊಂಡಿದ್ದಾರೆ. ನಾಯಕರ ವಿರುದ್ಧ ಬಹಿರಂಗ ಅಸಮಾಧಾನವನ್ನು ಹೊರಗಡೆ ಹಾಕಿರೋದು. ಅತಿವೃಷ್ಟಿಯಲ್ಲಿ ಬಿಜೆಪಿ ಸಮರ್ಪಕವಾಗಿ ಪರಿಹಾರವನ್ನು ಕೊಡದೇ ಇರೋದು. ಮೀಸಲು ಕ್ಷೇತ್ರವಾಗಿದ್ದು ಹಿಂದುಳಿದ ವರ್ಗಗಳ ಮತಗಳು ಜಾಸ್ತಿ ಇರೋದು ಕಾಂಗ್ರೆಸ್ನ ಓಟ್ ಬ್ಯಾಂಕು ಅನ್ನೋದರಲ್ಲೂ ಕೂಡ ಅನುಮಾನ ಇಲ್ಲ. ಆಮೇಲೆ ಮೋಟಮ್ಮ ಮಗಳ ವಿರುದ್ಧ ಕಾರ್ಯಕರ್ತರು ಬಹಿರಂಗ ಸಭೆ ನಡೆಸಿ ಅವ್ರಿಗೆ ಹಾಕರಿ ಕೊಡ್ತೀರಿ ಟಿಕೆಟ್ ಅಂತ ಕೇಳಿದ್ದು ಮೈನಸ್ ಪಾಯಿಂಟ್ ಆಗ್ಬೋದು. ಕಾಂಗ್ರೆಸ್ನಲ್ಲಿ 4-5 ಜನ ಟಿಕೆಟ್ ಆಕಾಂಕ್ಷಿಗಳಿರೋದು ಯಾರ್ಯಾರು ಅನ್ನೋದು ಅವರಿಗೆ ಗೊತ್ತಿಲ್ಲದೆ ಇರೋದು. ಯುವಕರನ್ನ ಸೆಳ್ಕೊಳ್ಳುವಲ್ಲಿ ಕಾಂಗ್ರೆಸ್ನವ್ರು ಯಾವ ಪ್ರಯತ್ನಗಳನ್ನು ಮಾಡ್ದಂಗೆ ಕಾಣಿಸ್ತಾ ಇಲ್ಲ ನನಗೆ ಮೂಡಿಗೆರೆಯಲ್ಲಿ. ಆಮೇಲೆ ಕಾಂಗ್ರೆಸ್ನವ್ರು ಬೇಕಾದಾಗ ಬರ್ತಾರೆ, ಇಲ್ಲದೆ ಇದ್ದಾಗ ನಮಗೂ ನಿಮಗೂ ಸಂಬಂಧವೇ ಇಲ್ಲ ಅನ್ನೋ ಥರದಲ್ಲಿ ಇರ್ತಾರೆ ಅಂತ ಅನ್ನೋದು. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.